ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಲಿ ನಾನು ಪ್ರತಿದಿನ ಕನ್ನಡದ ಪ್ರಜಾವಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಪೇಪರ್ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಇವೆಲ್ಲ ಬೇರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇವಾಗಿರ್ತವೆ ಸೊ ಯಾವೆಲ್ಲ ಒಂದು ಅಭ್ಯರ್ಥಿಗಳು ಒಬ್ಬರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಕ್ವಶನ್ ನಂಬರ್ ಒನ್ ನೋಡಿ ಗೀತಾ ಗೋಪಿನಾಥನ್ ಚೀಫ್ ಎಕನಾಮಿಸ್ಟ್ ಆಫ್ ಐ ಎಮ್ ಎಫ್ ಆಸ್ ಬೀನ್ ಅಪಾಯಿಂಟೆಡ್ ಎಫ್ ಡಿ ಎಮ್ ಡಿ ಚೀಫ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ಟರ್ ಹೂಮ್ ಎಕ್ಸ್ಪಿರೇಷನ್ ಎಕ್ಸ್ಪೈರೇಷನ್ ನೋಡಿ ಐ ಎಮ್ ಎಫ್ನ ಚೀಫ್ ಎಕನಾಮಿಸ್ಟ್ ಗೀತಾ ಗೋಪಿನಾಥನ್ ಎಫ್ ಡಿ ಎಮ್ ಡಿ ಅಂದರೆ ಫಸ್ಟ್ ಡೆಪ್ಯುಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಧಿಕಾರ ಸ್ವೀಕರಿಸಿದ್ದಾರೆ ಹಾಗಾದರೆ ಇವರು ಯಾರ ತರುವಾಯ ಈ ಅಧಿಕಾರವನ್ನು ಸ್ವೀಕರಿಸಿದರು ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ತ್ರೀ ಇಸ್ ದ ರೈಟ್ ಆನ್ಸರ್ ಜಾಪ್ರೆ ಒಕೋಮೋಟೊ ಅವರ ಅಧಿಕಾರದ ತರುವಾಯ ಇದು ಐ ಎಮ್ ಎಫ್ನ ಎರಡನೇ ನಂಬರ್ ಎರಡನೇ ಮುಖ್ಯ ಹುದ್ದೆ ಆಗಿರತಕ್ಕಂಥ ಎಫ್ ಡಿ ಎಮ್ ಡಿಯ ಅಧಿಕಾರಿಯಾಗಿ ಗೀತಾ ಗೋಪಿನಾಥನ್ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಏನು ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ ಐ ಎಮ್ ಎಫ್ನಲ್ಲಿ ಗೀತಾ ನಂಬರ್ ಟು ಅಂದರೆ ಎಫ್ ಡಿ ಎಮ್ ಡಿ ಆಗಿ ಜನವರಿಯಲ್ಲಿ ಪದಗ್ರಹಣ ನಿರೀಕ್ಷೆ ನುಡಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ನ ಚೀಕ್ ಎಫ್ನಾಮಿಸ್ಟ್ ಆಗಿರುವ ಭಾರತದ ಮೂಲದ ಅಮೇರಿಕನ್ ಗೀತಾ ಗೋಪಿನಾಥನ್ಗೆ ಬಡ್ತಿ ಸಿಕ್ಕಿದ್ದು ಫಸ್ಟ್ ಡೆಪ್ಯುಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಜನವರಿಯಲ್ಲಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಇವರು ಜಾಪ್ರೆ ಹೊಕಮೊಟೊ ಅವರಿಂದ ತೆರವಾಗಿರುವ ಎಫ್ ಡಿ ಎಮ್ ಡಿ ಸ್ಥಾನಕ್ಕೆ ಗೀತಾ ತುಂಬಲಿದ್ದಾರೆ ಎಂದು ಐ ಎಂ ಎಫ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಕ್ರಿಶ್ಚಲಿನ ಜಾರ್ಜಿಯಾ ಗುರುವಾರ ತಿಳಿಸಿದ್ದಾರೆ ಓಕೆ ಸೊ ಅಚ್ಚರಿಯ ಬಡ್ತಿ ನೋಡಿ ಗೀತಾ ಗೋಪಿನಾಥನ್ ಅವರನ್ನು ಮೂರು ವರ್ಷದ ಅವಧಿಗೆ ಐ ಎಮ್ ಎಫ್ನ ಚೀಫ್ ಎಕನಾಮಿಸ್ಟ್ ಆಗಿ ನೇಮಕ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಗೆ ಈ ಅವಧಿ ಮುಗಿಯುವುದರಲ್ಲಿತ್ತು ಬಳಿಕ ಅವರ ಹಾರ್ವರ್ಡ್ ಯೂನಿವರ್ಸಿಟಿಯ ತಮ್ಮ ಶೈಕ್ಷಣಿಕ ಹೊಣೆಗಾರಿಕೆ ನಿಭಾಯಿಸಲು ತೆರಳಲು ಸಿದ್ಧಲಲ್ಲಿದ್ದರು ಅದೇ ಗ ಒಂದು ಇದರಲ್ಲಿ ಐ ಎಮ್ ಎಫ್ನ ಇತಿಹಾಸದಲ್ಲಿ ಗೀತಾ ಸಾಧನೆಯನ್ನು ಒಂದು ಪರಿಗಣಿಸಿ ಅವರಿಗೆ ಎಫ್ ಡಿ ಎಮ್ ಡಿ ಹುದ್ದೆಗೆ ಬಡ್ತಿ ಮಾಡಲಾಗಿದೆ ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಕರ್ನಾಟಕದ ಮೈಸೂರಿಗೆ ಗೀತಾ ಗೋಪಿನಾಥ ನಂಟಿದೆ ಕಾರಣ ಏನಂತ ನೋಡಿ ಗೀತಾ ಗೋಪಿನಾಥನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಎಂಟರಂದು ಕೋಲ್ಕತ್ತಾದಲ್ಲಿ ಜನಿಸ್ತಾರೆ ಸೊ ಮೈಸೂರಿನ ನಿರ್ಮಲಾ ಕಾನ್ವೆಂಟ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದವರು ದೆಹಲಿಯಲ್ಲಿ ಪದವಿ ವ್ಯಾಸಂಗ ಮಾಡಿದರು ನೋಡಿ ಮೈಸ್ ಕರ್ನಾಟಕದ ಮೈಸೂರಿನಲ್ಲಿ ಅವರು ನಿರ್ಮಲಾ ಕಾನ್ವೆಂಟ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿದ್ದರು ಸೊ ಸ್ನೇಹಿತರೆ ನಿನ್ನ ಐ ಎಮ್ ಎಫ್ ಬಗ್ಗೆ ನೋಡೋದಾದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ರಚನೆಯಾಗಿದ್ದು ಡಿಸೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ನಲವತ್ತೈದು ಮಾದರಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾಗಿದೆ ಇದರ ಉದ್ದೇಶ ನೋಡೋದಾದರೆ ಇದು ಅಂತಾರಾಷ್ಟ್ರೀಯ ವಿತ್ತೀಯ ಸಹಕಾರವನ್ನು ಉತ್ತೇಜಿಸಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮಗೊಳಿಸಿ ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಿ ಪಾವತಿ ಸಮತೋಲನ ತೊಂದರೆಗಳನ್ನು ಅನುಭವಿಸುತ್ತಿರುವ ಸದಸ್ಯರಿಗೆ ಸಂಪನ್ಮೂಲಗಳು ಲಭ್ಯವಾಗುವಂತೆ ಮಾಡಿ ಅಂತಾರಾಷ್ಟ್ರೀಯ ಆರ್ಥಿಕ ಬಿಕ್ಕಟ್ಟಿನೊಳಗಗಳಿಂದ ಚೇತರಿಸಿಕೊಳ್ಳುವುದನ್ನು ತಡೆಗಟ್ಟಲು ಮತ್ತು ಸಹಾಯ ಮಾಡಲು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ ನೋಡಿ ಇದರ ಒಂದು ಕೇಂದ್ರ ಕಚೇರಿ ವಾಷಿಂಗ್ಟನ್ನ ಡಿ ಸಿ ಎಲ್ಲಿದೆ ಇನ್ನು ಸದಸ್ಯತ್ವ ನೂರ ತೊಂಬತ್ತು ದೇಶಗಳಿವೆ ಸೊ ನೂರ ಎಂಬತ್ತೊಂಬತ್ತು ಯು ಎನ್ ದೇಶಗಳು ಮತ್ತು ಕೊಸುಬೋ ದೇಶವು ಒಂದು ಸೇರಿದೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಯು ಎನ್ನಲ್ಲಿ ಅಂದರೆ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯಲ್ಲಿ ನೂರ ಎಂಬತ್ತ ಒಂಬತ್ತು ದೇಶಗಳಿವೆ ಜೊತೆಗೆ ಈ ಐ ಎಮ್ ಎಫ್ನಲ್ಲಿ ಕೋಸುಬೋ ದೇಶವನ್ನು ಒಳಗೊಂಡಂತೆ ಒಟ್ಟು ನೂರ ತೊಂಬತ್ತು ದೇಶಗಳು ಇದರ ಸದಸ್ಯತ್ವವನ್ನು ಪಡೆದಿದೆ ಸೊ ಇದರ ಅಧಿಕೃತ ಭಾಷೆ ಇಂಗ್ಲೀಷ್ ಆಗಿದೆ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನ ಜಾರ್ಜಿಯಾ ಇನ್ನ ಮುಖ್ಯ ಅರ್ಥಶಾಸ್ತ್ರಜ್ಞೆಯಲ್ಲಿ ಇಲ್ಲಿ ಗೀತಾ ಗೋಪಿನಾಥನ್ ಸೊ ಇವತ್ತು ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ನೇವಿ ಡೇ ಸೋ ನೌಕಾಪಡೆಯ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ ನಾಲ್ಕರಂದು ನಾವು ಆಚರಣೆ ಮಾಡ್ತೀವಿ ಓಕೆ ಡಿಸೆಂಬರ್ ನಾಲ್ಕರಿಂದ ಪ್ರತಿ ವರ್ಷ ನೆವಿ ಡೇ ಅನ್ನಾಗಿ ಭಾರತದಲ್ಲಿ ಆಚರಣೆ ಮಾಡ್ತೀವಿ ನೋಡಿ ಭಾರತೀಯ ನೌಕಾಪಡೆಯ ದಿನವನ್ನು ಎರಡು ಸಾವಿರದ ಇಪ್ಪತ್ತೊಂದು ನೋಡಿ ಭಾರತೀಯ ನೌಕಾಪಡೆಯ ಪಾತ್ರ ಮತ್ತು ಸಾಧನೆಗಳನ್ನು ಗುರುತಿಸಲು ಇದನ್ನು ಡಿಸೆಂಬರ್ ನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡೋ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಟ್ರೈಡೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಆಪರೇಷನ್ ಟ್ರೈಡೆಂಟನ್ನು ಪ್ರಾರಂಭಿಸುವುದನ್ನು ಸ್ಮರಿಸುತ್ತದೆ ಮತ್ತು ಸಾರ್ವಜನಿಕರಲ್ಲಿ ಭಾರತೀಯ ನೌಕಾಪಡೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತದೆ ಸೊ ಇದನ್ನು ಎರಡು ಸಾವ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿಸೆಂಬರ್ ನಾಲ್ಕರಂದು ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಟ್ರೈಡೆಂಟ್ ಹೆಂಥಕ್ಕಂಥ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳುತ್ತೇವೆ ಈ ಒಂದು ಸ್ಮರಣಾರ್ಥವಾಗಿ ಅಲ್ಲಿ ಮಡೆದಂತಹ ವೀರ ಯೋಧರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಡಿಸೆಂಬರ್ ನಾಲ್ಕಿಂದ ನೌಕಾಪಡೆಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಓಕೆ ಬರೀ ನೌ ಭಾರತೀಯ ನೌಕಾಪಡೆಯ ಒಂದು ಸಮತೋಲನ ಮೂರು ಆಯಾಮದ ಶಕ್ತಿಯಾಗಿದ್ದು ಸಾಗರದ ಮೇಲ್ಮೈಯಲ್ಲಿ ಮೇಲ್ಮೈ ಮತ್ತು ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಮತ್ತು ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸಲು ಸಮರ್ಥವಾಗಿದೆ ಹಿಂದೂ ಮಹಾಸಾಗರ ವಲಯದಲ್ಲಿ ಅದರ ಪರಿಸ್ಥಿತಿಗಳನ್ನು ನಿಭಾಯಿ ಸುಧಾರಿಸುವುದು ಇದರ ಉದ್ದೇಶವಾಗಿದೆ ಇನ್ನು ನೌಕಾಪಡೆಯ ದಿನದ ಎರಡು ಸಾವಿರದ ಇಪ್ಪತ್ತರ ಥೀಮ್ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತರ ಥೀಮ್ ನೋಡಿದರೆ ಭಾರತೀಯ ನೌಕಾಪಡೆಯ ಯುದ್ಧ ಸಿದ್ಧವಾಗಿದೆ ನಂಬಲರ್ಹ ಮತ್ತು ಒಗ್ಗೂಡಿಸುತ್ತದೆ ಅಂತಕ್ಕಂಥದ್ದು ನ ಭಾರತೀಯ ನೌಕಾಪಡೆಯ ನೌಕಾಪಡೆಯು ಭಾರತೀಯ ಸಶಸ್ತ್ರ ಪಡೆಗಳ ಸೇನಾ ನೌಕಾ ಶಾಖೆಯಾಗಿದೆ ಮತ್ತು ಭಾರತೀಯ ಅಧ್ಯಕ್ಷರು ಇದರ ಕಮಾಂಡರ್ ಇನ್ ಚೀಫ್ ಆಗಿ ನೇತೃತ್ವ ವಹಿಸ್ತಾರೆ ಅಂದರೆ ಭಾರತೀಯ ರಾಷ್ಟ್ರಪತಿಗಳು ಏನಿದ್ದಾರೆ ಅಧ್ಯಕ್ಷರು ಇವರು ಮೂರು ಪಡೆಯ ದಂಡನಾಯಕರಾಗಿರ್ತಾರೆ ಸೊ ಡಿಸೆಂಬರ್ ನಾಲ್ಕರಂದು ಅಲ್ಲಿನ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷರು ಮೊದಲನೇ ಸ್ಥಾನದಲ್ಲಿರ್ತಾರೆ ನೆನಪಿರ್ಲೆ ಇನ್ನು ಭಾರತದಲ್ಲಿ ನೌಕಾಪಡೆಯ ಜನಕ ಎಂತಂದೇಳಿ ನಾವು ಮರಾಠ ಚಕ್ರವರ್ತಿ ಛತ್ರಪತಿ ಶಿವರಾಜ್ ಮಹಾರಾಜರವರನ್ನು ಭಾರತೀಯ ನೌಕಾಪಡೆಯ ಪಿತಾಮಹ ಎಂದು ಕರೆಯುತ್ತೇವೆ ಸೊ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ನೇಹಿತರೆ ಹಾನ್ ವಿಚ್ ಡೇ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ಸೆಲೆಬ್ರೇಟ್ಸ್ ಅಗ್ರಿಕಲ್ಚರಲ್ ವುಮೆನ್ ಡೇ ನೋಡಿ ಭಾರತವು ಪ್ರತಿ ವರ್ಷ ಕೃಷಿ ನಿರತ ಮಹಿಳೆಯರ ದಿನವನ್ನು ಯಾವ ದಿನದಂದು ಆಚರಿಸುತ್ತದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಡಿಸೆಂಬರ್ ಫೋರ್ ಅಂದೇ ಭಾರತ ಸರ್ಕಾರವು ಪ್ರತಿ ವರ್ಷ ಕೃಷಿ ನಿರತ ಮಹಿಳೆಯರ ದಿನವನ್ನಾಗಿ ಆಚರಣೆ ಮಾಡುತ್ತದೆ ಸೊ ಕೃಷಿಯಲ್ಲಿ ಮಹಿಳೆಯರ ಬಗ್ಗೆ ಈ ಒಂದು ಪೇಪರಲ್ಲಿ ಬಂದಿತ್ತು ಸೊ ನಿನ್ನ ನೆಕ್ಸ್ಟ್ ಕ್ವೆಶನ್ ನೋಡಿ ಪೂರ್ವ ಲಡಾಖ್ ಸೆಕ್ಟರ್ನಲ್ಲಿ ನಿಗಾ ಇಡಲು ಯಾವ ದೇಶ ನಿರ್ಮಿತ ಇರಾನ್ ಡ್ರೋನ್ಗಳನ್ನು ಭಾರತ ತರಿಸಿಕೊಳ್ಳಲು ಮುಂದಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಸ್ನೇಹಿತರೆ ಅದು ಎರಾನ್ ಡ್ರೋನ್ ಅಂತ ಹೇಳ್ತೀವಿ ಎರಾನ್ ಡ್ರೋನನ್ನು ಪೂರ್ವ ಲಡಾಖ್ ಸೆಕ್ಟರ್ನಲ್ಲಿ ನಿಗಾ ಇಡಲು ತರಿಸ್ಕೊಳ್ತಾ ಇದೆ ಸೊ ಇದು ಯಾವ ದೇಶ ಉತ್ಪಾದನೆ ಮಾಡುತ್ತದೆ ಈ ಎರಾನ್ ಡ್ರೋನ್ ಅಂತಂದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಇಸ್ರೇಲ್ ಒಂದು ನಿರ್ಮಿತ ಎರಾನ್ ಡ್ರೋನನ್ನು ಭಾರತ ತರಿಸಿಕೊಳ್ಳಲು ಮುಂದಾಗಿದೆ ಸೊ ನೋಡಿ ಭಾರತಕ್ಕೆ ಹೆರಾನ್ ಡ್ರೋನ್ ನೋಡಿ ಕೋವಿಡ್ ಕಾರಣ ವಿಳಂಬವಾಗಿದ್ದ ಇಸ್ರೇಲ್ ನಿರ್ಮಿತ ಹೆರಾನ್ ಡ್ರೋನ್ಗಳು ಭಾರತಕ್ಕೆ ಆಗಮಿಸಿವೆ ಇವುಗಳನ್ನು ಪೂರ್ವ ಲಡಾಖ್ ಸೆಕ್ಟಾರ್ನಲ್ಲಿ ನಿಗಾ ಚಟುವಟಿಕೆಗೆ ಬಳಸಲಾಗುವುದೆಂದು ಸೇನಾ ಮೂಲಗಳು ತಿಳಿಸಿವೆ ಪೂರ್ವ ಲಡಾಖ್ ಮತ್ತು ಅರುಣಾಚಲ ಪ್ರದೇಶ ಗಡಿ ಭಾಗದಲ್ಲಿ ಚೀನಾದ ಚಟುವಟಿಕೆಗಳು ತೀರ್ವಗೊಂಡಿದೆ ಈ ಹಿನ್ನೆಲೆಯಲ್ಲಿ ಸೇನೆಯು ಹೆಚ್ಚಿನ ನಿಗಾ ವಹಿಸಬೇಕಾಗಿದೆ ಈಗಾಗಲೇ ಕೆಲವು ಇರಾನ್ ಡ್ರೋನ್ಗಳನ್ನು ಕಾರ್ಯನಿರತವಾಗಿವೆ ಸುಧಾರಿತ ಡ್ರೋನ್ಗಳಲ್ಲಿ ಆ್ಯಂಟಿ ಜಾಮಿಂಗ್ ಸಾಮರ್ಥ್ಯ ಹೆಚ್ಚುವರಿಯಾಗಿ ಅಳವಡಿಸಿಕೊಳ್ಳಲಾಗಿದೆ ಈ ಡ್ರೋನ್ಗಳ ಖರೀದಿಗೆ ಅಗತ್ಯವಾದ ಹಣಕಾಸನ್ನು ಪ್ರಧಾನಮಂತ್ರಿಯವರು ತಮ್ಮ ತುರ್ತು ಆರ್ಥಿಕ ಅಧಿಕಾರ ಬಳಸಿ ಐನೂರು ಕೋಟಿ ರು ಬಿಡುಗಡೆ ಮಾಡಿದ್ದರು ಸಣ್ಣ ಮತ್ತು ಕಿರು ಡ್ರೋನ್ಗಳು ಭಾರತದ ಕಂಪನಿಗಳಿಂದ ಸೇನೆಗೆ ಖರೀದಿ ಮಾಡ್ತಾಯಿದೆ ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನದ ಉಗ್ರರು ಬಾಲಾಕೋಟ್ ಮೇಲೆ ದಾಳಿ ನಡೆಸಿದರು ಇದರ ಬೆನ್ನಿಗೆ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಉಗ್ರ ನೆಲೆ ನಾಶಗೊಳಿಸುವುದಕ್ಕೆ ನೆರವಾಗಿದ್ದ ಕೂಡ ಇಂತಹದ್ದೇ ಯುದ್ಧೋಪಕರಣಗಳು ಎಂದು ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗಾದರೆ ಸ್ನೇಹಿತರೆ ನಾವು ಆಸ್ಟ್ರೇಲ ಈಗ ಇಸ್ರೇಲ್ ಬಗ್ಗೆ ನೋಡಲೇಬೇಕು ಓಕೆ ನೋಡಿ ಇಸ್ರೇಲ್ ಇಸ್ರೇಲ್ ಏನಿದೆ ಅಧಿಕೃತವಾಗಿ ಇದನ್ನು ಇಸ್ರೇಲ್ ರಾಜ್ಯ ಇದು ಮೆಡಿಟೇರಿಯನ್ ಸಮುದ್ರದ ಆಗ್ನೇಯಕ್ಕೆ ಇರುವ ಪಶ್ಚಿಮ ಏಷ್ಯಾದ ಒಂದು ದೇಶ ಸೊ ರಾಜಧಾನಿ ಜೆರುಸಲಂ ವೆರಿ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ಇದು ಈ ಜೆರುಸಲಂ ಯಾವುದಕ್ಕೆ ಫೇಮಸ್ಸು ಅಂತ ನಿಮಗೆ ಗೊತ್ತಿರಬೇಕು ಯೇಸು ಕ್ರಿಸ್ತ ಜನಿಸಿದ್ದು ಕೂಡ ಇಲ್ಲೇ ಆಗಿರುತ್ತದೆ ಸೊ ಇದರ ಒಂದು ಅಧ್ಯಕ್ಷರು ಐಸಾಕ್ ಅರ್ಜಾಗ್ ಎಂಬತಕ್ಕಂಥವರು ಇಸ್ರೇಲ್ ದೇಶದ ಅಧ್ಯಕ್ಷರಾಗಿದ್ದಾರೆ ಸೊ ಇಲ್ಲಿನ ಪ್ರಧಾನಮಂತ್ರಿ ನಾಪ್ಟಾಲಿ ಬೆನ್ನೆತ್ ಎಂಬತಕ್ಕಂಥವರು ಸೊ ಇಲ್ಲಿನ ಕರೆನ್ಸಿ ಇರ್ಸೆಲ್ನ ನ್ಯೂ ಶೆಖಲ್ ಅಂತ ಹೇಳ್ತೀವಿ ವೆರಿ ವೆರಿ ಇಂಪಾರ್ಟೆಂಟು ಸ್ನೇಹಿತರ ಒಂದು ದೇಶದ ಕರೆನ್ಸಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಕ್ವೆಶನ್ನಲ್ಲಿ ಕೇಳ್ತಾರೆ ಸೊ ಇದು ಇಸ್ರೇಲ್ ಏಷ್ಯಾ ಖಂಡದಲ್ಲಿ ಕಂಡುಬರುತ್ತದೆ ಸೊ ಅಧಿಕೃತ ಭಾಷೆ ಇರ್ವಿತ್ ವೆರಿ ವೆರಿ ಇಂಪಾರ್ಟೆಂಟು ಸೊ ಏಷ್ಯಾ ದೇಶದ ಅಧಿಕೃತ ಭಾಷೆ ಇರ್ವಿತ್ತು ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ರಣವೀರ್ ಸಿಂಗ್ ಆ್ಯಕ್ಟಿಂಗ್ ಮೂವಿ ಏಯ್ಟಿ ತ್ರೀ ಸೊ ಈಸ್ ಎ ಬಯೋಪಿಕ್ ಅಬೌಟ್ ವಿಚ್ ಪರ್ಸನ್ ನೋಡಿ ರಣವೀರ್ ಸಿಂಗ್ ನಟನೆಯ ಚಲನಚಿತ್ರ ಏಯ್ಟಿ ತ್ರೀ ಸಿನಿಮಾ ಯಾವ ವ್ಯಕ್ತಿಯ ಕುರಿತಾದ ಬಯೋಪಿಕ್ ಅಂದರೆ ಅವರ ಕತೆ ಜೀವನಧಾರಿತ ಕಥೆಯಾಗಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟೂ ಇಸ್ ದ ರೈಟ್ ಆನ್ಸರ್ ಕಪಿಲ್ ದೇವ್ ಕಪಿಲ್ ದೇವ್ ಜೀವನ ಆಧಾರಿತ ಏಯ್ಟಿ ತ್ರೀ ಎಂಬತಕ್ಕಂಥ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಕಪಿಲ್ ದೇವ್ರವರ ಪಾತ್ರದಲ್ಲಿ ಮಿಂಚಲಿದ್ದಾರೆ ಸೊ ನಿಮಗೆ ಗೊತ್ತಿರಲಿ ಇದು ಸೊ ನೋಡಿ ಕಪಿಲ್ ದೇವ್ ನೂರ ಎಂಬತ್ತು ಎಂಬತ್ತ್ಮೂರು ಬಯೋಪಿಕ್ ಚಿತ್ರ ಚಿತ್ರಕ್ಕೆ ಸುದೀಪ್ ಬೆಂಬಲ ಕನ್ನಡದಲ್ಲಿ ಸುದೀಪ್ ಇದಕ್ಕೆ ಬೆಂಬಲವನ್ನು ನೀಡಿದ್ದಾರೆ ನೋಡಿ ಕ ಕನ್ನಡಕ್ಕೆ ಅವತರಣಿಕೆ ಜಾಕ್ ಮಂಜು ವಿತರಣೆಯನ್ನು ಮಾಡಲಿದ್ದಾರೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ರಣವೀರ್ ಸಿಂಗ್ ನಟನೆಯ ಕ್ರಿಕೆಟಿಗ ಕಪಿಲ್ ದೇವ್ ಅವರ ಆತ್ಮಕಥೆ ಆದಂಥ ಏಯ್ಟಿ ತ್ರೀ ಸಿನಿಮಾದ ಕನ್ನಡ ಅವತರಣಿಕೆಯನ್ನು ಕಿಚ್ಚ ಸುದೀಪ್ ಪ್ರೆಸೆಂಟ್ ಮಾಡುತ್ತಿದ್ದಾರೆ ಸೊ ಕನ್ನಡದಲ್ಲಿ ಈ ಬಯೋಪಿಕ್ಕನ್ನು ಶಾಲಿನಿ ಹಾರ್ಟ್ಸ್ ಮೂಲಕ ನಿರ್ಮಾಪಕ ಜಾಕ್ ಮಂಜುನಾಥ್ ವಿತರಣೆ ಮಾಡುತ್ತಿದ್ದಾರೆ ತಮ್ಮ ಬಳಗದ ವತಿಯಿಂದ ಬಿಡುಗಡೆ ಆಗುತ್ತಿರುವ ಈ ಚಿತ್ರದ ಕನ್ನಡ ಟ್ರೇಲರನ್ನು ಈಗಾಗಲೇ ಸುದೀಪ್ ಅವರೇ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ ನೋಡಿ ಬಹು ನಿರೀಕ್ಷಿತ ಸಿನಿಮಾ ಇದಾಗಿದ್ದು ಸಿನಿಮಾ ಹೊರತಾಗಿ ನಾನು ಪ್ರೀತಿಸುವ ಮತ್ತೊಂದು ಕ್ಷೇತ್ರ ಕ್ರಿಕೆಟ್ ಎಂದು ಆ ಕ್ಷೇತ್ರದ ದಿಗ್ಗಜ ಕಪಿಲ್ ದೇವ್ ಅವರು ಕುರಿತಾದ ಈ ಚಿತ್ರವನ್ನು ನಾನು ಕನ್ನಡದಲ್ಲಿ ಅರ್ಪಿಸುತ್ತಿರುವುದಕ್ಕೆ ಖುಷಿ ಆಗುತ್ತಿದೆ ಅಂತಕ್ಕಂಥ ಮಾತನ್ನು ಬಾದ್ಶಾ ಕಿಚ್ಚ ಸುದೀಪ್ ಹೇಳಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ವಿಚ್ ಸ್ಟೇಟ್ ಪೊಲೀಸ್ ಲಾಂಚ್ಡ್ ದ ಕಾಲ್ ಯುವರ್ ಕಾಫ್ ಮೊಬೈಲ್ ಆ್ಯಪ್ ಫಾರ್ ಸಿಟಿಜನ್ಸ್ ನೋಡಿ ಯಾವ ರಾಜ್ಯ ಪೊಲೀಸರು ನಾಗರಿಕರಿಗಾಗಿ ಕಾಲ್ ಎವರ್ ಕಾಫ್ ಎಂಬ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದ್ದಾರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನಾಗಾಲ್ಯಾಂಡ್ ಓಕೆ ದಿ ಹಿಂದೂ ಪೇಪರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಮಾಹಿತಿಯ ಪ್ರಕಾರ ಏನಿದೆ ನೋಡಿ ದಿ ಹಿಂದೂ ಪೇಪರ್ನ ಮಾಹಿತಿ ಇದಾಗಿದೆ ನೋಡಿ ನಾಗಾಲ್ಯಾಂಡ್ ಡಿ ಜಿ ಪಿ ಆದಂತಹ ಟಿ ಜಾನ್ ಲಾಂಗ್ ಕುಮಾರ್ ಅವರು ಕೊಹಿಮಾದಲ್ಲಿರುವ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ಕಾಲ್ ಇವರ್ ಕಾಫ್ ಮೊಬೈಲ್ ಅಪ್ಲಿಕೇಶನನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದರು ಆ್ಯಪನ್ನು ಅನ್ನು ಟೆಕ್ಸ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ ರಾಜ್ಯದ ಎಲ್ಲ ನಾಗರಿಕರು ವಿಶೇಷವಾಗಿ ಸಂಕಷ್ಟದಲ್ಲಿರುವವರು ಸುಲಭವಾಗಿ ಲಭ್ಯವಾಗುವಂತೆ ನೇರವಾಗಿ ಪೊಲೀಸರೊಂದಿಗೆ ಸಂಪರ್ಕದಲ್ಲಿರಲು ಈ ಅಪ್ಲಿಕೇಶನನ್ನು ಜಾರಿ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ನಾಗಾಲ್ಯಾಂಡ್ ಸರ್ಕಾರ ಹೇಳಿದೆ ಸ್ನೇಹಿತರ ಹಾಗಾದರೆ ನಾಗಾಲ್ಯಾಂಡ್ ಬಗ್ಗೆ ನೋಡಿ ನಾಗಾಲ್ಯಾಂಡ್ನ ಒಂದು ರಾಜಧಾನಿ ಕೊಯಿಮಾ ನಾಗಾಲ್ಯಾಂಡ್ನ ಸಿ ಎಂ ನೇಫಿಯೋ ರಿಯೋ ನಾಗಾಲ್ಯಾಂಡ್ನ ಗವರ್ನರ್ ಜಗದೀಶ್ ಮುಖಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಸೊ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವೆಶನ್ ಸ್ನೇಹಿತರ ಇದೆ ನೋಡಿ ವಿಚ್ ಆಫ್ ದಿಸ್ ಬುಕ್ ಬೈ ಆಥರ್ ಧನ್ಯಾಲ್ ಪಟೇಲ್ ಆ್ಯಸ್ ಓನ್ ದ ಪ್ರೆಸ್ಟೀಜಸ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಬುಕ್ ಫ್ರೈಜ್ ಟು ತೌಸಂಡ್ ಟ್ವೆಂಟಿ ಒನ್ ನೋಡಿ ಲೇಖಕ ದಿನ್ಯಾರ್ ಪಟೇಲ್ ಅವರ ಯಾವ ಪುಸ್ತಕಕ್ಕೆ ಪ್ರತಿಷ್ಠಿತ ಎರಡು ಸಾವಿರದ ಇಪ್ಪತ್ತೊಂದರ ಕಮಲಾದೇವಿ ಚಟ್ಟೋಪಾಧ್ಯಾಯ ಪುಸ್ತಕ ಪ್ರಶಸ್ತಿ ಲಭಿಸಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ನವರೂಜಿ ಪಯೋನಿಯರ್ ಆಫ್ ಇಂಡಿಯನ್ ನ್ಯಾಷನಾಲಿಸಮ್ ಎಂಬತಕ್ಕಂಥದ್ದು ದಾದಾಬಾಯಿ ನವರೂಜಿ ಕುರಿತಾದಂಥ ಒಂದು ಪ್ರಸಿದ್ಧ ಬುಕ್ಸ್ ಇದಾಗಿದೆ ಸೊ ಅವರ ಆತ್ಮಕತೆ ಒಳಗೊಂಡಂಥ ಬಯೋಪಿಕ್ ಆಗಿರ್ತಕ್ಕಂಥ ಇದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರ ಕಮಲಾದೇವಿ ಚಟ್ಟೋಪಾಧ್ಯಾಯ ಸ್ಟ್ರಸ್ಟ್ ವತಿಯಿಂದ ಕೊಡಲಾಗ್ತಕ್ಕಂಥ ಪುಸ್ತಕ ಪ್ರಶಸ್ತಿಗೆ ಈ ಒಂದು ಕೃತಿ ಆಯ್ಕೆಯಾಗಿದೆ ಈ ಕೃತಿಯನ್ನು ವೆರಿ ಇಂಪಾರ್ಟೆಂಟ್ ದಿನ್ಯಾರ್ ರವರು ಬರೆದಿದ್ದಾರೆ ಸೊ ಓಕೆ ಸೊ ಈ ಮಾಹಿತಿ ನೋಡಿ ಇಲ್ಲಿರ್ತಕ್ಕಂಥದ್ದು ಇವರು ದಾದಾಬಾಯಿ ನವರೂಜಿಯಾಗಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೊಂದರ ಕಮಲಾದೇವಿ ಚಟ್ಟೋಪಾಧ್ಯಾಯ ಫ್ರೈಸ್ ಇಲ್ಲಿದೆ ಸೊ ಕೃತಿಯಾಗಿದೆ ನೋಡಿ ನವರುಜಿ ಪಯೋನಿಯರ್ ಆಫ್ ಇಂಡಿಯನ್ ನ್ಯಾಷನಾಲಿಸಮ್ ಎಂಬತಕ್ಕಂಥ ಕೃತಿ ಇದನ್ನ ಧನ್ಯಾರ್ ಪಟೇಲ್ ಎಂಬತಕ್ಕಂಥವ್ರು ಈ ಕೃತಿಯನ್ನು ಬರೆದಿದ್ದಾರೆ ಸೊ ಈ ಮಾಹಿತಿ ಪೇಪರಲ್ಲಿ ಒಳಗೊಂಡಿತ್ತು ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಇದು ನಾನು ನೆಕ್ಸ್ಟ್ ಕ್ವಶನ್ ನೋಡಿ ಸೊ ನೋಡಿ ವಿಚ್ ಸ್ಟೇಟ್ ಹ್ಯಾಸ್ ಓನ್ ದ ಗೋಲ್ಡ್ ಮೆಡಲ್ ಅವಾರ್ಡ್ ಫೋರ್ ಫಾರ್ಟೀನ್ತ್ ಎಡಿಷನ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಟೂ ತೌಸಂಡ್ ಟ್ವೆಂಟಿ ಒನ್ನ ನೋಡಿ ಯಾವ ರಾಜ್ಯವು ಎರಡು ಸಾವಿರದ ಇಪ್ಪತ್ತೊಂದರ ನಲವತ್ತನೇ ಆವೃತ್ತಿಯ ಭಾರತೀಯ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಇಸ್ ದ ರೈಟ್ ಆನ್ಸರ್ ಬಿಹಾರ ಬಿಹಾರ ರಾಜ್ಯವು ಪ್ರತಿ ವರ್ಷ ನಡೀತಕ್ಕಂಥ ನಲವತ್ತನೇ ಆವೃತ್ತಿಯ ಭಾರತೀಯ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಐ ಐ ಟಿ ಎಫ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿದೆ ಈ ಒಂದು ಮಾಹಿತಿಯನ್ನು ನೋಡಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಎಂಬತಕ್ಕಂಥ ಪೇಪರಲ್ಲಿ ಮಾಹಿತಿಯನ್ನು ನೀಡಿದರು ನೋಡಿ ಮಾಹಿತಿಯ ಪ್ರಕಾರ ಏನು ಒಳಗೊಂಡಿತ್ತು ಅಂತ ನೋಡೋದ ನೋಡಿ ಶನಿವಾರ ದೆಹಲಿಯ ಪ್ರಗತಿ ಮೈದಾನದಲ್ಲಿ ನಡೆದ ನಲವತ್ತನೇ ಭಾರತೀಯ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳದಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಪ್ರದೇಶ ಪೆವಿಲಿಯನ್ ವಿಭಾಗದಲ್ಲಿ ಬಿಹಾರವು ಪ್ರದರ್ಶನದಲ್ಲಿ ಶ್ರೇಷ್ಠತೆಗಾಗಿ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ ಬಿಹಾರ ಪೆವಿಲಿಯನ್ ಸಾಂಪ್ರದಾಯಿಕ ಜಾನಪದ ಕಲೆ ಸಂಸ್ಕೃತಿಯನ್ನು ಬಿಂಬಿಸಲು ರಾಜ್ಯದ ಅತ್ಯುತ್ತಮ ಉತ್ಪನ್ನಗಳನ್ನು ಪ್ರದರ್ಶಿಸುವ ನಲವತ್ತೊಂದು ಮಾಳಿಗೆಗಳನ್ನು ಒಳಗೊಂಡಿದೆ ನೋಡಿ ಬಿಹಾರದ ನಿವಾಸಿ ಆಗಿರತಕ್ಕಂಥ ಕಮಿಷನರ್ ಫಾಲ್ಕಾ ಸಾಹಿನಿ ಮತ್ತು ಉಪೇಂದ್ರ ಮಹಾರಥಿ ಕ್ರಾಫ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕ ಅಶೋಕ್ ಸಿನ್ಹಾ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಕಳೆದ ಏಳು ವರ್ಷಗಳಲ್ಲಿ ಬಿಹಾರ ರಾಜ್ಯ ಆರನೇ ಬಾರಿಗೆ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಸೊ ರಾಜ್ಯ ಕೈಗಾರಿಕಾ ಸಚಿವ ಸಹ್ಯಾದ ಶಾನವಾಜ್ ಹುಸೇನ್ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಒಂದು ಫ್ರೈಸ್ಗಾಗಿ ಯಾಕಂದರೆ ಏಳು ಕಳೆದ ಏಳು ವರ್ಷಗಳಿಂದ ಆರು ಬಾರಿ ಬಿಹಾರವೇ ಈ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ವಿಚ್ ಸೈಕ್ಲೋನ್ ಲೈಕ್ಲಿ ಟು ಹಿಟ್ ಆಂಧ್ರ ಪ್ರದೇಶ್ ಅಂಡ್ ಒಡಿಸ್ಸಾ ನೋಡಿ ಆಂಧ್ರ ಪ್ರದೇಶ್ ಮತ್ತು ಒಡಿಸ್ಸಾಕ್ಕೆ ಯಾವ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇದೆ ಸೊ ಇದು ನಿನ್ನೆಯ ಪೇಪರ್ ಸ್ನೇಹಿತರೆ ಇವತ್ತು ಅಪ್ಪಳಿಸೇ ಆಗಿದೆ ಸೊ ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಾದಲ್ಲಿ ಹೆಚ್ಚೆಚ್ಚಿಗೆ ಹೆಚ್ಚು ಭಯಾನಕವಾಗಿ ಅಪ್ಪಳಿಸ್ತಕ್ಕಂಥ ಚಂಡಮಾರುತದ ಹೆಸರೇ ಜಾವೇದ್ ಓಕೆ ಜಾವೇದ್ ಚಂಡಮಾರುತ ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಕ್ಕೆ ಅಪ್ಪಳಿಸಿದೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಕ್ವಶನ್ ನೋಡಿ ಸೈಕ್ಲೋನ್ ಜಾವೇದ್ ಲೇಟೆಸ್ಟ್ ಅಪ್ಡೇಟ್ ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಾ ರಾಜ್ಯಕ್ಕೆ ಅಪ್ಪಳಿಸಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ ನೋಡಿ ಮಾಹಿತಿಯ ಪ್ರಕಾರ ಚಂಡಮಾರುತಕ್ಕೆ ಹೆಸರನ್ನು ಜಾವೇದ್ ಎಂಬತಕ್ಕಂಥ ಹೆಸರನ್ನು ಸೌದಿ ಅರೇಬಿಯಾ ಪ್ರಸ್ತಾಪಿಸಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಶುಕ್ರವಾರ ಸಂಜೆಯ ವೇಳೆಗೆ ಉತ್ತರ ಕರಾವಳಿ ಆಂಧ್ರ ಪ್ರದೇಶ ಮತ್ತು ದಕ್ಷಿಣ ಕರಾವಳಿ ಒಡಿಸ್ಸಾದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಶನಿವಾರ ಮಳೆಯ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ನೋಡಿ ಐ ಎಮ್ ಡಿ ಶನಿವಾರ ಮತ್ತು ಭಾನುವಾರದಂದು ಪಶ್ಚಿಮ ಬಂಗಾಳದ ಪ್ರತ್ಯೇಕ ಸ್ಥಳಗಳಲ್ಲಿ ಭಾರಿ ಮತ್ತು ಅತಿ ಹೆಚ್ಚು ಮಳೆಯ ಮುನ್ಸೂಚನೆ ನೀಡಿದೆ ಮತ್ತು ಭಾನುವಾರ ಮತ್ತು ಸೋಮವಾರದಂದು ಅಸ್ಸಾಂ ಮೇಘಾಲಯ ಮತ್ತು ತ್ರಿಪುರಾದ ಪ್ರತ್ಯೇಕ ಸ್ಥಳಗಳಲ್ಲಿ ಭಾರಿ ಮಳೆಯಾಗುತ್ತದೆ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ ಸೊ ನಿಮಗೆ ನೆನಪಿರಲಿ ಚಂಡಮಾರುತದ ಹೆಸರು ಜಾವೇದ್ ಇದನ್ನು ಸೌದಿ ಅರೇಬಿಯಾ ನೀಡಿದೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಫಾರ್ಚೂನ್ ಇಂಡಿಯಾ ರೀಸೆಂಟ್ಲಿ ರಿಲೀಸ್ಡ್ ಅಟ್ ಲೀಸ್ಟ್ ಆಫ್ ಇಟ್ಸ್ ಟಾಪ್ ಫಿಫ್ಟಿ ಮೋಸ್ಟ್ ಪವರ್ಫುಲ್ ವುಮ್ಯಾನ್ ಇನ್ ಇಂಡಿಯಾ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ ನೋಡಿ ಫಾರ್ಚೂನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಟಾಪ್ ಐವತ್ತು ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಸೊ ಈ ಪಟ್ಟಿಯಲ್ಲಿ ನಿರ್ಮಲಾ ಸೀತಾರಾಮನ್ ಮೊದಲನೇ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ನೀತಾ ಅಂಬಾನಿ ಇದ್ದಾರೆ ಮೂರನೇ ಸ್ಥಾನದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸೌಮ್ಯ ಸ್ವಾಮಿನಾಥನ್ ಇದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಕಿರಣ್ ಮಜುಂದರ್ ಶಾ ಇದ್ದಾರೆ ಸೊ ಇನ್ನು ಏಳನೇ ಸ್ಥಾನದಲ್ಲಿ ಇರತಕ್ಕಂಥವರು ಗೀತಾ ಗೋಪಿನಾಥನ್ ಇನ್ನು ಎಂಟನೇ ಸ್ಥಾನದಲ್ಲಿ ತೆಶು ಥಾಮಸ್ ಇದ್ದಾರೆ ಇನ್ನು ಇಲ್ಲಿ ಐದನೇ ಸ್ಥಾನದಲ್ಲಿ ಸುಚಿತ್ರ ಎಲ್ಲ ಎಂಬತಕ್ಕಂಥವ್ರು ಐದನೇ ಸ್ಥಾನದಲ್ಲಿದ್ದಾರೆ ಸೊ ಇವರು ನಾಲ್ಕನೇ ಸ್ಥಾನ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇನ್ನು ಏಳನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಗೀತಾ ಗೋಪಿನಾಥನ್ ಇತ್ತೀಚೆಗೆ ಅತ್ಯಂತ ಪ್ರಚಲಿತದಲ್ಲಿದ್ದಾರೆ ಸೊ ಇವರು ಕೂಡ ಫೇಮಸ್ಸು ಸೊ ಇವರು ಒಂದು ನಿಮಗೆ ಏರಿಕೆ ಕ್ರಮ ಹೇಳಿಕೆ ಕ್ರಮದಲ್ಲಿ ಬರೀರಿ ಅಂತಕ್ಕಂಥ ಕೇಳ್ತಾ ಚಾನ್ಸಸ್ ಇದೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಬಾಂಗ್ಲಾದೇಶ ಮತ್ತು ಅಮೆರಿಕದ ನಡುವೆ ಇತ್ತೀಚೆಗೆ ಆರಂಭವಾದ ಸಮುದ್ರ ವ್ಯಾಯಾಮ ಕರಾತ್ ಆರಂಭವಾಗಿದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಮಾಹಿತಿ ನೋಡಿ ಬಾಂಗ್ಲಾದೇಶ ಮತ್ತು ಅಮೇರಿಕಾ ಈ ಪೆಸಿಫಿಕ್ ಸಾಗರದ ನಡುವೆ ಒಂದು ಎಲ್ರ ಕನೆಕ್ಟ್ ಆಗಂಥ ದೇಶಗಳಿವು ಓಕೆ ಸೊ ಆ ದೇಶಗಳ ನಡುವೆ ಪ್ರತಿ ವರ್ಷ ಕೆರಾತ್ ಅಂತಕ್ಕಂಥ ಒಂದು ಸಮುದ್ರ ನೌಕಾ ವ್ಯಾಯಾಮ ಆರಂಭವಾಗುತ್ತದೆ ನೋಡಿ ಈ ಮಾಹಿತಿಯನ್ನು ದಿ ಹಿಂದೂ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ ಬೆಂಗ್ ಬಾಂಗ್ಲಾದೇಶ ಯು ಎಸ್ ಕಿಕ್ ಆಫ್ ಬ ಬೆಲೆಟರಿಯಲ್ ಎಕ್ಸಸೈಜ್ ಕೆರಾಟ್ ಓಕೆ ಸೋ ನೋಡಿ ಇರತಕ್ಕಂಥದ್ದು ಇದು ಇಪ್ಪತ್ತೇಳನೇ ಆವೃತ್ತಿಯಾಗಿದೆ ನೋಡಿ ಈ ವ್ಯಾಯಾಮ ಬಾಂಗ್ಲಾದೇಶ ಮತ್ತು ಅಮೆರಿಕದ ನಡುವೆ ಪ್ರತಿ ವರ್ಷ ಡಿಸೆಂಬರ್ ಒಂದರಿಂದ ಒಂಬತ್ತರವರೆಗೆ ನಡೆಯುತ್ತದೆ ಈ ವ್ಯಾಯಾಮ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೇಳನೇ ವ್ಯಾಯಾಮ ಇದಾಗಿದೆ ಸ್ನೇಹಿತರೆ ಇಪ್ಪತ್ತೇಳನೇ ವಾರ್ಷಿಕ ಸಹಕಾರ ಅಪ್ ಟು ರೆಡಿನೆಸ್ ಮತ್ತು ಟ್ರೈನಿಂಗ್ ಕೆರಾಟ್ ಒನ್ ಡಿಸೆಂಬರ್ನಿಂದ ಬಂಗಾಳ ಕೊಲ್ಲಿಯಲ್ಲಿ ವಾಸ್ತವವಾಗಿ ಸಮುದ್ರ ವ್ಯಾಯಾಮ ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಹಾಗಾದರೆ ಈ ಕೆರಾಟ್ ಎಂಬತಕ್ಕಂಥ ಅರ್ಥ ನೋಡಿ ಕೋ ಆಪರೇಷನ್ ಅಪ್ಲೂಟ್ ರೆಡಿನೆಸ್ ಮತ್ತು ರೀ ರೆಡಿನೆಸ್ ಮತ್ತು ಟ್ರೈನಿಂಗ್ ಎಂಬತಕ್ಕಂಥದ್ದು ಇದರ ಒಂದು ಅರ್ಥವಾಗಿದೆ ಸೊ ಸ್ನೇಹಿತರೆ ಪ್ರಥಮ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಕಾಮೆಂಟನ್ನು ಹಾಕಲೇಬೇಕು ನೀವು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ